ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲತಾ ಶೇಖರ್, ನಿತ್ಯ ಸಂಜೀವಿನಿ ಯೋಗ ಪ್ರತಿಷ್ಠಾನ, ರಾಜರಾಜೇಶ್ವರಿ ನಗರ್. ವೀಕ್ಷಕರೇ, ನಾವೀಗ ತೋಳಲ್ಲಿ ಅಂದರೆ ಲೇಡೀಸಲ್ಲಿ ತುಂಬ ಕೈ ದಪ್ಪ ಆಗ್ತಾ ಹೋಗ್ತಾ ಇರೋದಂತೂ ಕಾಮನ್ನಾಗಿ ನೀವು ನೋಡ್ತಾ ಇದ್ದೀರಾ. ಸೊ ಅದರಿಂದ ನಮ್ಗೆ ಬೇರೆ ಬೇರೆ ತೊಂದರೆಯೂ ಕಾಣಿಸ್ಕೊಳತ್ತೆ, ಕೈಯಲ್ಲಿ ಸ್ಟ್ರೆಂತೇ ಇರೋದಿಲ್ಲ, ಅದರಲ್ಲೂ ಏಜ್ ಆದಂಗೂ ಕಂಪ್ಲೀಟಾಗಿ ಮಸಲ್ ಸ್ಯಾಗ್ ಆಗುತ್ತೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಡಂಬಲ್ ಯೂಸ್ ಮಾಡಿ ಒಂದು ಸ್ವಲ್ಪ ಎಕ್ಸಸೈಸನ್ನು ನೋಡಿದ್ದೀರಾ. ಈಗ ಬರೀ ಕೈಗೆ ನಿಧಾನವಾಗಿ ನೀವು ಎಲ್ಲಿ ಚೇರಲ್ಲಿ ಕೂಡ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ನೀವು ಕೂತ್ಕೊಂಡೇ ಮಾಡಿ, ವಜ್ರಾಸನದಲ್ಲಿ ಕೂತ್ಕೋಬೋದು ಅಥವಾ ಚೇರಲ್ಲಿ ಕೂಡ ಕೂತ್ಕೋಬೋದು. ಈಗ ಕೈಯನ್ನು ನಿಧಾನವಾಗಿ ಚಾಚಿ ನಮ್ಮ ಶೋಲ್ಡರ್ ಲೆವೆಲ್ಲಿಗೆ ಕೈ ಚಾಚಿಬಿಟ್ಟು ಈಗ ಕೈನ ಟೈಟ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಬೇಕು, ಸುಮ್ಮನೆ ನೀವು ರೌಂಡ್ ತಿರುಗಿಸ್ಬಾರ್ದು. ಟೈಟ್ ಮಾಡಿಬಿಟ್ಟು ರೊಟೇಷನ್ ಮಾಡುವಂಥದ್ದು ನಿಮಗದು ಅಬ್ಸರ್ವ್ ಆಗಬೇಕು, ಯಾವ ರೀತಿ ನಮ್ಮ ಮಸಲಿಗೆ ಪ್ರೆಷರ್ ಬೀಳ್ತಾ ಇದೆ ಅಂತ. ಈ ರೀತಿ ಟೈಟ್ ಕೈ ಇಟ್ಕೊಂಡು ಸಣ್ಣ ಸರ್ಕಲ್, ಹಾಗೆ ರಿವರ್ಸ್, ಒಂದು 10 ರೌಂಡ್ಸ್ 20 ರೌಂಡ್ಸ್ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕಾಗುತ್ತೆ. ಕೈ ಸ್ಟಿಫ್ ಆಗಿ ಇಟ್ಕೊಳ್ಳೋದನ್ನು ಮರಿಬಾರ್ದು. ರಿಲ್ಯಾಕ್ಸ್. ಈಗ ಇದರಲ್ಲಿ ಇನ್ನೊಂದು ವೇರಿಯೇಷನ್ ನೋಡೋಣ. ಇದಕ್ಕೆ ಕೈನ ಅದೇ ರೀತಿ ಶೋಲ್ಡರ್ ಲೆವೆಲಲ್ಲಿ ತೆಗೆದುಕೊಳ್ಳೋದು. ಮೊದಲಿಗೆ ತಗೊಂಡು ವಾಪಸ್ ತಗೊಳ್ತಾ ಬರಬೇಕು. ಇದರಲ್ಲೂ ಕೈ ಟೈಟ್ ಮಾಡಿ ತಗೊಳ್ಳಿ. ನಮ್ಮ ಎದೆ ಭಾಗದ ಮೇಲೆ ಕೈ ಇಟ್ಕೊಳ್ಳೋ ಥರ ಟೈಟಾಗಿ ತಗೋಬೇಕು. ಮತ್ತು ವಾಪಸ್ ಟೈಟಾಗಿ ಸ್ಲೋಗೆ ತಗೊಂಡು ಚಾಚಿ. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಿಮಗೆ ಅಷ್ಟು ಕೈಯನ್ನು ಹಿಂದಕ್ಕೆ ಚಾಚುವಂಥದ್ದು ಇದು. ಹಿಂದಕ್ಕೆ ಮತ್ತು ವಾಪಸ್ ಬರೋದು. ಇದರಿಂದ ಬೇರೆ ಕಾಯಿಲೆಗಳು ಕೂಡ, ಫ್ರೋಜನ್ ಶೋಲ್ಡರ್ ಇರ್ಬೋದು ಅಥವಾ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇರೋರಿಗೆ ಕೈಯಲ್ಲಿ ನೋವು ಬರ್ತಾ ಇರುವಾಗ ಅಂಥದ್ದು ಕೂಡ ಇದು ಮುಖ್ಯವಾದ ಒಂದು ಎಕ್ಸಸೈಸ್. ಸ್ಲೋ ತೊಗೊಂಡು ಬನ್ನಿ ಹಿಂದಕ್ಕೆ, ಮತ್ತು ಕೈ ವಾಪಸ್ ತರೋದು. ಈವನ್ ಚೆಸ್ಟ್ ಇಲ್ಲಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಬ್ರೀದಿಂಗ್ ಸಮಸ್ಯೆ ಇರೋರಿಗೆ ಕೂಡ ಇದು ಒಳ್ಳೆಯ ಎಕ್ಸಸೈಸ್ ಆಗಿದೆ. ನಿಧಾನವಾಗಿ ಕೈನ ಕೆಳಗಡೆ ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಇದರಲ್ಲಿ ಇನ್ನೊಂದು ಟೈಪ್ ನೋಡೋಣ. ಎಕ್ಸ್ಟ್ರಾ ಫ್ಯಾಟ್ ತೋಳಲ್ಲಿರೋವಂಥದ್ದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದು ಕೂಡ ಕೈನ ಪಕ್ಕಕ್ಕೆ ತೆಗೆದುಕೊಂಡು ಹೋಗೋದು. ನಿಧಾನವಾಗಿ ತೊಗೊಂಡು ಕೈ ಈಗ ನಮಸ್ಕಾರಕ್ಕೆ ಬರ್ತಿರಲ್ಲ ಆ ರೀತಿ ಟೈಟಾಗಿ ಸ್ಲೋ ಬರಬೇಕು. ಪುಶ್ ಕೊಡಿ, ಹತ್ತಿರ ಬರ್ತಾ ಹೋಗಿ ಅಲ್ಲಿಗೆ ತುಂಬ ಪ್ರೆಷರ್, ನೀವು ಮಧ್ಯದಲ್ಲಿ ಕೈ ಮಧ್ಯೆ ಏನೋ ಇದ್ದರೆ ನೀವು ಯಾವ ರೀತಿ ಪ್ರೆಷರ್ ಕೊಟ್ಟು ತೊಗೊಂಡು ಹೋಗ್ತೀರಿ ಆ ರೀತಿ ತೊಗೊಂಡು ಹೋಗಬೇಕು. ವಾಪಸ್ ಅದೇ ರೀತಿ ತೊಗೊಂಡು ಬನ್ನಿ, ಕೈ ಟೈಟಾಗಿ ಇಟ್ಕೊಂಡು ಸ್ಲೋ ತೊಗೊಂಡು ಬರಬೇಕು. ಫುಲ್ ತೊಗೊಂಡು ಬಂದು ಹಿಂದಕ್ಕೆ ತೊಗೊಂಡು ಕೈ ಸ್ಟ್ರೈಟ್ ಮಾಡಿ ಮತ್ತೆ ವಾಪಸ್ ಅದೇ ರೀತಿ ಟೈಟಾಗಿ ಬಂದು ನಮಸ್ಕಾರ ಮಾಡುವ ರೀತಿ ಸ್ಲೋ ತಂದು ಪ್ರೆಷರ್ ಕೊಡ್ತಾ ಬನ್ನಿ ಕೈ ಮೇಲೆ. ಈಗ ಕೂಡ ತೋಳುಗಳ ಮೇಲೆ ಇದು ತುಂಬ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಅಲ್ಲಿ ಮಸಲ್ ಏನಿರುತ್ತೋ ಅದು ಟೋನ್ ಆಗ್ತಾ ಹೋಗುತ್ತೆ. ರಿಲ್ಯಾಕ್ಸ್. ಈ ಎಕ್ಸಸೈಸನ್ನು ಕೂಡ 20-30 ಸಲ ಮಾಡಿದಾಗ ತುಂಬ ಇಫೆಕ್ಟಿವಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಕೈಗೆ ಸಂಬಂಧಪಟ್ಟ ತೊಂದರೆಗಳು ಅಂದರೆ ಕೈ ನೋವು ಬರುವಂಥದ್ದು ಅಥವಾ ಎಲ್ಬೋ ಕೆಲವರಿಗೆ ಸ್ಟ್ರಾಂಗ್ ಇರೋದಿಲ್ಲ, ಸೊ ಬೇರೆ ಬೇರೆ ಕಾಯಿಲೆ ಇರುತ್ತೆ, ಸ್ಪಾಂಡಿಲೈಟಿಸ್ ಇರುತ್ತೆ ಅಥವಾ ಇದು ಶುಗರ್ ಕಾಯಿಲೆ ಇರೋರಿಗಂತೂ ಕೈ ಎತ್ತಕ್ಕೆ ಬರೋದಿಲ್ಲ. ಸೊ ಅಂಥವರಿಗೆ ಫ್ರೋಜನ್ ಶೋಲ್ಡರ್ ಆಗಿರುತ್ತಲ್ಲ, ನಿಧಾನವಾಗಿ ಇಂಥ ಎಲ್ಲ ಎಕ್ಸಸೈಸ್ ಮಾಡಿದಾಗ ಕೈಗೆ ಸ್ಟ್ರೆಂತ್ ಬರುತ್ತೆ, ಹಾಗೆ ತೋಳಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕಡಿಮೆ ಆಗುತ್ತೆ. ಇದನ್ನು ಡೈಲಿ ಮಾಡಿ ನಮಗೆ ಏನು ಅದರಿಂದ ನಿಮಗೆ ಉಪಯೋಗ ಸಿಕ್ತು ಅನ್ನೋದನ್ನು ತಿಳಿಸ್ಕೊಡಿ. ಇನ್ನಷ್ಟು ವಿಧಾನಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.